विश्व टेस्ट चाम्पियनशिप फाइनल टीम इंडिया समराभ्यासदल्लि निरतवागिदे। आईपीएल आयितु, इंजुरी नडुवे कूड़ा धोनी सीएसके ತಂಡವನ್ನು ಚಾಂಪಿಯನ್ ಆಗಿ ಮಾಡಿದರು। ಇದೀಗ ಸುದೀರ್ಘ ಅವರಿಗೊಂದು ಮಂಡಿಯ ಶಸ್ತ್ರಚಿಕಿತ್ಸೆ ಆಗಬೇಕು ಅನ್ನೋ ಚರ್ಚೆಗಳು ಮತ್ತೊಂದು ಕಡೆ ಇಲ್ಲ। ಏಕದಿನ ವಿಶ್ವಕಪ್ ಅಕ್ಟೋಬರ್ ನಂತರದಲ್ಲಿ ಭಾರತದಲ್ಲೇ ನಡೆಯುತ್ತೆ, ಅದಕ್ಕೆ ಧೋನಿಯೇ ಟೀಮ್ ಇಂಡಿಯಾದ ಕೋಚ್ ಆಗಬೇಕು ಅಂತ ಮತ್ತೊಂದು ಕಡೆ। ಇವೆಲ್ಲದರ ನಡುವೆ ಇದೀಗ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್, ಮೊದಲ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಭಾರತ ತಂಡ ನ್ಯೂಜಿಲ್ಯಾಂಡ್ ವಿರುದ್ಧ ಸೋತಿತ್ತು। ಇದೀಗ ಎರಡನೇ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಇಂಗ್ಲೆಂಡ್ನ ಓವೆಲ್ ಅಂಗಳದಲ್ಲಿ ಜೂನ್ 7ನೇ ತಾರೀಕಿಂದ 11ನೇ ತಾರೀಕುವರೆಗೆ ನಡೆಯುತ್ತೆ। ಐ ಪಿ ಎಲ್ ಅನ್ನು ಮುಗಿಸಿರುವಂಥ ಟೀಮ್ ಇಂಡಿಯಾ ಆಟಗಾರರು ಜೊತೆಗೆ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಇಂಗ್ಲೆಂಡ್ನಲ್ಲಿ ಸಮರಾಭ್ಯಾಸವನ್ನು ಆರಂಭಿಸಿದ್ದಾರೆ। ವಿರಾಟ್ ಕೊಹ್ಲಿಯ ಸತತ ಒಳ್ಳೆ ಫಾರ್ಮ್, ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಮತ್ತು ಮೊಹಮ್ಮದ್ ಸಿರಾಜ್ ಇವರೊಬ್ಬರು ಇನ್ಫಾರ್ಮ್ ಪ್ಲೇಯರ್ ಆಗಿರೋದು ಟೀಮ್ ಇಂಡಿಯಾ ಪಾಲಿಗೆ ಪ್ಲಸ್ ಪಾಯಿಂಟ್। ಮತ್ತೊಂದು ಕಡೆ ರೋಹಿತ್ ಶರ್ಮಾ ಕೂಡ ಉತ್ತಮ ಪ್ರದರ್ಶನವನ್ನು ನೀಡೋ ಲೆಕ್ಕಾಚಾರದಲ್ಲಿ ಇದ್ದಾರೆ। ಈಗಾಗಲೇ ಐ ಪಿ ಎಲ್ ಮುಗಿಸಿರುವಂಥ ಎಲ್ಲ ಆಟಗಾರರು ಕೂಡ ಇಂಗ್ಲೆಂಡ್ನಲ್ಲಿ ಟೀಮನ್ನು ಜಾಯ್ನ್ ಆಗಿದ್ದು ಸಮರಾಭ್ಯಾಸ ಶುರುವಾಗಿದೆ। ವೀಕ್ಷಕರೇ, ನಿಮ್ಮ ಪ್ರಕಾರ WTC ವರ್ಲ್ಡ್ ಚಾಂಪಿಯನ್ಶಿಪ್ ಆಸ್ಟ್ರೇಲಿಯಾ ವಿರುದ್ಧ ಕಾಂಗರು ಬೇಟೆಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಹೇಗಿರಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ। ಎಸ್ ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್। ಒಂದು ಕಡೆ ಗ್ಯಾರಂಟಿ, ಮತ್ತೊಂದು ಕಡೆ ಅನುದಾನ ಕಡಿತ ಮಾಡಬೇಡಿ ಅಂತ ಬೊಮ್ಮಾಯಿ ಅವರು ಸಿಎಂಗೆ ಪತ್ರ ಬರೆದಿರೋದು, BSY ಅವ್ರನ್ನ DK ಶಿವಕುಮಾರ್ ಭೇಟಿಯಾಗಿರೋದು, ಮಣಿಪುರದ ಗಲಭೆಕೋರರಿಗೆ ಅಮಿತ್ ಶಾ ವಾರ್ನಿಂಗ್ ಕೊಟ್ಟಿರೋದು, ಹಾಗೆ WTC ಫೈನಲ್ ಎಲ್ಲ ವಿಚಾರಗಳು ನಾವು ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೀವಿ। ಇದೀಗ ನಾನು ಹೊರಡುವಂಥ ಸಮಯ। ಧನ್ಯವಾದಗಳು ವೀಕ್ಷಕರೇ, ಕರ್ನಾಟಕ TV ಕನ್ನಡಿಗರ ಧ್ವನಿ।